ಸೊ ಹೇ ವಾಟ್ಸ್ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಗೈಸ್, ಇವತ್ತಿನ ನೋಡಂತೂ ತುಂಬಾನೇ ಕ್ರೇಜ್ ಆಗಿದೆ, ಯಾಕಂದ್ರೆ ನಾವು 2017 ಓಲ್ಡ್ ಸ್ಟ್ರೀಮ್ ನೋಡೋಣ. ಸೊ ಆ ಸ್ಟ್ರೀಮ್ ಅಲ್ಲಿ ಆಡ್ತಿರೋ ಪ್ಲೇಯರ್ ಇವಾಗ 2024 ಅಲ್ಲಿ ಸರ್ಚ್ ಮಾಡಿ ನೋಡೋಣ. ಸೊ ಅವ್ರ ಹತ್ರ ಏನಾದ್ರೂ ಇವಾಗ ರೇರ್ ಐಟಮ್ಸ್ ಐತೆ ಅಂತ ನೋಡೋಣ, ಲೈಕ್ ಗೋಲ್ಡನ್ ಇಪ್ಪಪ್ಪು ಅಂಡ್ ಸಾಕುರ ಮತ್ತೆ ಯಾವ್ದಾದ್ರೂ ಮಿಸ್ಟೀರಿಯಸ್ ಬಂಡಲ್ಸ್ ಆಗಿರ್ಬೋದು. ಹಾಗೆ ಸರ್ಚ್ ಮಾಡುವಾಗ ನನಗೆ ಎನ್ಜಿ ಟಗರ್ ಅವರ ಓಲ್ಡ್ ಗೇಮ್ ಪ್ಲೇ ಕೂಡ ಸಿಕ್ತು. ಸೊ ಅವ್ರು 2017 ಅಲ್ಲಿ ಯಾವ ತರ ಆಡ್ತಿದ್ರು ಅಂತ ಹೇಳಿ ತಿಳ್ಕೋಬೇಕಾದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ. ಸೊ ಹಾಗೆ ಗೈಸ್, ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ನಾವು 50K ತುಂಬಾನೇ ನೇರ ಇದೀವಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರೆಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ಗೆ ಆಲ್ಗೆ ಸೆಟ್ ಮಾಡಿ. ಸೊ ನೀವೇನಾದ್ರೂ 50K ಕಂಪ್ಲೀಟ್ ಮಾಡಿದ ಮೇಲೆ ನಾನು ಒಂದಲ್ಲ ಎರಡಲ್ಲ ಟೋಟಲಿ 5 UAVs ನ ಇಟ್ಟಿರ್ತೀನಿ. ಸೊ ನೀವೆಲ್ಲರೂ ಈ ವಿಡಿಯೋನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡಿ ಮತ್ತೆ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಅಂಡ್ ಗೈಸ್, ಇವಾಗ ವಿಥೌಟ್ ಆನ್ ಇಂಟ್ರೋ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲಿ ಓಲ್ಡ್ ಭೀಮಶಕ್ತಿ ಶ್ರಿಪ್ ಅಲ್ಲಿ ಫೈಟ್ ನಡೀತಿರುತ್ತೆ ಮತ್ತೆ ನಮ್ ಗ್ಯಾನ್ ಬೇಗ ಅಂತೂ ಎನಿಮೀಸ್ ಹೊಡೆದಾಕ್ ಬಿಡ್ತಾರೆ. ಅಂಡ್ ಇವ್ರ ಫ್ರೆಂಡ್ಗೆ ಸ್ಪೆಕ್ಟೇಟ್ ಆಗಿರುತ್ತೆ, ಬಟ್ ಇವ್ರು ಕೂಡ ಹೊಡ್ಸ್ಕೊಂಡ್ ಬಿಡ್ತಾರೆ. ಗೈಸ್, ಇವ್ರ ಐಡಿ ಇಲ್ಲಿ ಬ್ಯಾಡ್ಜಸ್ ನೋಡಬಹುದು, ಅದು ಯಾವ ಸೀಸನ್ ಅಂತ ಹೇಳಿ ಗೆಸ್ ಮಾಡಿ. ಅಂಡ್ ಇವ್ರ ಲೆವೆಲ್ ಕೂಡ 53 ಇತ್ತು ಮತ್ತೆ ಹೆಸರು ಬಂದ್ಬಿಟ್ಟು ಕಿಂಗ್ ಖಾನ್ ಅಂತೇಳಿ. ಸೊ ಇವ್ರ ಐಡಿನ ಇವಾಗ ಸರ್ಚ್ ಮಾಡಿ ನೋಡೋಣ. ಸೊ ಇವರಂತೂ 2017 ಅಲ್ಲಿ ಹಿಪ್ ಹಾಪ್ ಬಂಡಲ್ ಬೈ ಮಾಡಿದ್ರು. ಅಂಡ್ ಇವಾಗ ಇನ್ಸ್ಪೆಕ್ಟ್ ಮಾಡಿ ನೋಡೋಣ ಇನ್ನೂ ಏನೇನು ರೇರ್ ಐಟಮ್ಸ್ ಇದೆ ಅನ್ಕೊಂಡು. ಸೊ ಇವ್ರ ಔಟ್ಫಿಟ್ ಕಡೆ ಬಂದ್ರೆ ಸೊ ಇಷ್ಟೊಂದು ರೇರ್ ಆಗಿರೋ ಐಟಮ್ ಇವತ್ತೇ ನೋಡ್ತಿರೋದು. ಸೊ ನಾವು ಬ್ಯಾಕ್ ಟು ಟಾಪಿಕ್ಕು. ಇವರು ಬ್ಯಾಟ್ಸಸ್ ಕೂಡ ಬಂದ್ರೆ ಇಲ್ಲಿ ಗೈಸ್ ನೋಡ್ಬೋದು, ಸೀಸನ್ 1, 2, 3, 4 ಖರೀದಿ ಮಾಡಿಬಿಟ್ಟು ಹಂಗೆ ಗಾಯವಾಗ್ಬಿಟ್ಟವ್ರೆ. ಸೊ ಇವರು ಇಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ ಇಟ್ಕೊಂಡು ಕೂಡ ಯಾಕೆ ಕ್ಯಾರೆಕ್ಟರ್ಗೆ ಅರ್ಧಂಬರ್ಧ ಬಟ್ಟೆ ಹಾಕ್ಬಿಟ್ಟು ಹೋಗೋರೆ ಗೊತ್ತಿಲ್ಲ. ಸೊ ಈ ಕ್ಯಾರೆಕ್ಟರ್ನ ನೋಡ್ಬಿಟ್ಟು ನಿಮ್ಗೆ ಏನಾದರೂ ಅನ್ನಿಸ್ತಾ ಹೇಳಿ. ಐ ಮೀನ್, ಇವ್ರು ಇಷ್ಟು ಚೆನ್ನಾಗಿರೋ ಐಡಿ ಬಿಟ್ಬಿಟ್ಟು ಹೋದ್ರಲ್ಲ ಅಂತೇಳಿ ಏನಾದರೂ ಅನ್ನಿಸ್ತಾ ನಿಮಗೆ? ಸೊ ಹೇಳಿ. ಸೊ ನಾವು ಇವಾಗ ನೆಕ್ಸ್ಟ್ ಇವ್ರ ಫ್ರೆಂಡ್ ಐಡಿ ಕಡೆ ಹೋಗೋಣ. ಸೊ ಇವರಂತೂ ಹೊಡ್ಸ್ಕೊಂಡ್ಬಿಡ್ತಾರೆ, ಹೊಡ್ಸ್ಕೊಂಡಿದ್ಮೇಲೆ ಇವ್ರ ಫ್ರೆಂಡ್ಗೆ ಸ್ಪೆಕ್ಟೆಡ್ ಹೋಗುತ್ತೆ. ಇಲ್ಲಿ ನೋಡ್ಬೋದು ಇವ್ರ ಹತ್ರ ಕೂಡ ಹಿಪ್ ಬಂಡಲ್ನ ಬ್ಯಾಡ್ಜಸ್ ಇದೆ. ಸೊ ಗೈಸ್, ಇವ್ರ ಹತ್ರ ನೋಡ್ಬೋದು ಸೀಸನ್ 2 ಹೀರೋಯಿಕ್ ಅವತಾರ್ ಅಂಡ್ ಬ್ಯಾನರ್ ಇದೆ. ಸೊ ಇನ್ಸ್ಪೆಕ್ಟ್ ಮಾಡಿ ನೋಡೋಣ ಇನ್ನು ಏನಾದರೂ ರೇರ್ ಐಟಮ್ಸ್ ಇದೆ ಅನ್ಕೊಂಡು. ಸೊ ಇವ್ರು ಬರೀ ಸೀಸನ್ 2 ಎಲೆಟ್ ಪಾಸ್ ಅಲ್ಲದೆ ಸೀಸನ್ 1 ಸಕೋರ ಎಲೆಟ್ ಪಾಸ್ ಕೂಡ ಖರೀದಿ ಮಾಡಿದ್ರು. ಮತ್ತೆ ಇವ್ರ ಔಟ್ಫಿಟ್ ಕಡೆ ಬಂದ್ರೆ ಇಲ್ಲಿ ನೋಡ್ಬೋದು ಸೀಸನ್ 1 ಹೀರೋಯಿಕ್ ಟಿ ಶರ್ಟ್ ಕೂಡ ಐತೆ, ಮತ್ತೆ ರೆಡ್ ಅಂಜ್ ಲೈಕ್ ಪ್ಯಾಂಟ್ ಕೂಡ ಐತೆ, ಮತ್ತೆ ಕೈಯಲ್ಲಂತೂ ನೋಡ್ಬೋದು ಕಾಪರ್ MP40 ಕೂಡ ಇದೆ. ಪೋಕರ್ MP40 ಕೂಡ ಇದೆ. ಅಂಡ್ ಇವಾಗ ಪ್ರೊಫೈಲ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ಲೆವೆಲ್ 75 ಇದೆ, ಲೈಕ್ಸ್ 38K ಪ್ಲಸ್ ಆಗಿದೆ, ತಗೋ ನಂದೊಂದ್ ಅಂತ ಹೇಳಿ ಕೊಟ್ಟೆ. ಮತ್ತೆ ಇವರು CS ರ್ಯಾಂಕ್ ಅಲ್ಲಿ 59 stars ಕೂಡ ಮಾಡಿದ್ರೆ. ಗೈಸ್, ಈ ಸೀಸನ್ ಅಲ್ಲಿ ನೀವೆಲ್ಲ ಎಷ್ಟು ಸ್ಟಾರ್ಸ್ ಮಾಡಿದೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಇವ್ರ ಓಲ್ಡ್ ಕಲೆಕ್ಷನ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ಇನ್ಕ್ಯುಬೇಟರ್ ನ ಟಾಪ್ ಬಂಡಲ್ ಎಲ್ಲ ಎತ್ಕೊಂಡ್ ಬಿಟ್ಟವ್ರೆ, ಇನ್ಕ್ಲೂಡ್ ಡೈನೋ ಕೂಡ. ಮತ್ತೆ ಇವ್ರ ವೆಪನ್ ಇನ್ಕ್ಯುಬೇಟರ್ನು ಬಿಟ್ಟಿಲ್ಲ, ಇಲ್ಲಿ ನೋಡಬಹುದು ಟೈಟನ್ಸ್ ಕಾರು ಮತ್ತೆ M10 ಟಾಪ್ ಗನ್ ಸ್ಕಿನ್ ಅದು ಕೂಡ ತೆಗೆದ್ಬಿಟ್ಟವ್ರೆ. ಮತ್ತೆ ಇದಷ್ಟೇ ಅಲ್ಲದೆ ಇವ್ರ ಹತ್ರ ನೋಡಬಹುದು ಪ್ರೀ ಆರ್ಡರ್ ನ 1 of the ರೇರೆಸ್ಟ್ ಗ್ಲೂವಲ್ ಸ್ಕಿನ್ಸ್ ಕೂಡ ಇದಾವೆ. ಸೊ ಇಷ್ಟೆಲ್ಲ ಕಲೆಕ್ಷನ್ ಆಗ್ಬಿಟ್ಟು ಫ್ಲೆಕ್ಸ್ ಮಾತ್ರ ಸೈಕ ಕೊಡ್ತಾವ್ರೆ. ಮತ್ತೆ ಇವ್ರು ಯಾವ ಗಿಲ್ಡ್ ಅಲ್ಲಿ ಇದಾರೆ ಅಂತೇಳಿ ನೋಡಕ್ ಬಂದೆ. ಗೈಸ್, ಇಲ್ಲಿ ನೋಡಬಹುದು ಇವ್ರ ಗಿಲ್ಡ್ ಲೀಡರ್ ಹತ್ರ ಕೂಡ ಸೀಸನ್ 1 ಸೀಸನ್ 2 ಗೋಲ್ಡನ್ ಎಲೆಟ್ ಪಾಸ್ ಇದಾವೆ. ಮೇ ಬಿ ಇವ್ರು ಇಬ್ರು ಮುಂಚೆಯಿಂದಾನೆ ಫ್ರೆಂಡ್ಸ್ ಇರ್ಬೋದು ಅನ್ಕೋತೀನಿ, ಒಟ್ಟಿಗೆ ಎಲೆಟ್ ಪಾಸ್ ನ ಬೈ ಮಾಡಿದ್ರು. ಮತ್ತೆ ಇವ್ರ ಔಟ್ಫಿಟ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ರೈಸ್ಟಾರ್ ಹೇರ್ ಸ್ಟೈಲ್, ಆರ್ಟಿಕ್ ಬ್ಲೂ ಮಾಸ್ಕ್ ಮತ್ತೆ ಕೈಯಲ್ಲಂತೂ ನೋಡಬಹುದು ನ್ಯೂ ಥಾಮ್ಸನ್ ಗನ್ ಸ್ಕಿನ್ ಕೂಡ ತೆಗೆದವ್ರೆ. ಮತ್ತೆ ಇವ್ರ ಪ್ರೊಫೈಲ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ಲೆವೆಲ್ 78 ಆಗಿದ್ರೆ, ಲೈಕ್ಸ್ 69K ಪ್ಲಸ್ ಆಗಿದೆ. ಅಂಡ್ ಇವ್ರ ಭಯಪಾಸ್ ಎಷ್ಟು ಬೈ ಮಾಡೋರೆ ನೋಡೋಣ. ಸೊ ಇಲ್ಲಿ ನೋಡಬಹುದು ಭಯಪಾಸ್ ಅಂತೂ ಆಲ್ಮೋಸ್ಟ್ ಎಲ್ಲಾನು ತಗೊಂಡಿದ್ದರು, ಮತ್ತೆ ಎಲರ್ಟ್ ಪಾಸ್ ಕೂಡ ಅದು ಕೂಡ ಎಲ್ಲ ತಗೊಂಡವ್ರೆ. ಮತ್ತೆ ಇವ್ರ ಓಲ್ಡ್ ಕಲೆಕ್ಷನ್ ಅಲ್ಲಿ ನೋಡ್ಕೊಂಬರೋಣ. ಸೊ ಇಲ್ಲಿ ನೋಡಬಹುದು ಸಮ್ ಫಿಮೇಲ್ ಬಂಡಲ್ಸ್ ಇಟ್ಟವ್ರೆ ಎಲರ್ಟ್ ಪಾಸ್ ಬೈ ಮಾಡಿರೋದು. ಮತ್ತೆ ಇಲ್ಲಿ ಇವೋಗನ್ಸ್ ಅಂತೂ ನೋಡಬಹುದು ಎಲ್ಲ ಮ್ಯಾಕ್ಸ್ ಐತೆ, ಮತ್ತೆ ಗ್ಲೂ ಅಲ್ಲಿ ಬಂದ್ಬಿಟ್ಟು ಪ್ರೀ ಆರ್ಡರ್ದು. ಸೊ ಇವರಿಬ್ರು ಅಡಿ 1,00,000 ಬೆಲೆ ಬಾಳೋ ತರ ಇದೆ. ಅಂಡ್ ನಿಮ್ಗೆ ಈ ಅಡಿ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ತಿಳಿಸಿ, ನಾವು ನೆಕ್ಸ್ಟ್ ಅಡಿ ಕಡೆ ಹೋಗೋಣ. ಸೊ ಇಲ್ಲಂತೂ ಫೈನಲಿ ನಮ್ಮ ಗ್ಯಾನ್ ಬೇಸ್ ಕಾರ್ಡ್ ಫುಲ್ ವೈಪ್ ಔಟ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಬಹುದು ಎನಿಮಿ ಐಡಿ ಕೂಡ ಶೋ ಆಗ್ತಿದೆ. ಸೊ ಇವ್ರದ್ದು ಲೆವೆಲ್ ಅಂತೂ 22 ಇತ್ತು, ಸೊ ತುಂಬಾನೇ ಕಡಿಮೆ ಇತ್ತು ಅವಾಗ ಕಂಪೇರ್ ಮಾಡಿದ್ರೆ. ಅಂಡ್ ಇವ್ರ ಹತ್ರ ಕಲೆಕ್ಷನ್ ಕೂಡ ಅಷ್ಟೊಂದು ಇರಲಿಲ್ಲ, ಬಟ್ ಇವಾಗ ನೋಡೋಣ 2024 ಅಲ್ಲಿ ಎಷ್ಟು ಗ್ರೋ ಅಪ್ ಆಗಿದೆ ಅಂತೇಳಿ. ಸೊ ಹಾ, ಇಲ್ಲಿ ನೋಡಬಹುದು ಇವ್ರ ಐಡಿ ಇಲ್ಲಿ ಗ್ರೋ ಅಪ್ ಮಾತ್ರ ಕಾಣಿಸ್ತಿದೆ. ಅಂಡ್ ಇಲ್ಲಿ ಇವ್ರ ಎಂಟ್ರಿ ಮಾತ್ರ ನೋಡಬಹುದು ಜಿಂಗ್ ಜಾಂಗ್ ಅನ್ಕೊಂಡು ಬಂದ್ಬಿಟ್ರು ಬೈಕ್ ಇಂದ. ಇವಾಗ ಇವ್ರ ಔಟ್ಫಿಟ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ಬೇತಾಳನ ಹೆಡ್, ಸೊ ಜಾಂಬಿ ಸಮರ ಹೆಡ್ ಐತೆ, ಮತ್ತೆ ಸೀಸನ್ 2 ಗೋಲ್ಡ್ ಟಿ ಶರ್ಟ್ ಐತೆ, ಮತ್ತೆ ಕೈಯಲ್ಲಂತೂ ನೋಡಬಹುದು ಕೋಬ್ರಾ MP40 ಐತೆ. ಬಟ್ ಇವ್ರ ಬ್ಯಾಡ್ಜಸ್ ಕಲೆಕ್ಷನ್ ಅಲ್ಲಿ ಬಂದ್ರೆ ಜಾಸ್ತಿ ಏನು ಖರ್ಚು ಮಾಡಿಲ್ಲ ಇವರು, ಸೊ ಸುಮ್ನೆ ಮಜಾಗೋಸ್ಕರ ಆಡ್ತಾವ್ರೆ. ಅಂಡ್ ಇವ್ರ ಲೆವೆಲ್ ಇವಾಗ 77 ಆಗಿದ್ರೆ ಲೈಕ್ಸ್ 27K ಪ್ಲಸ್ ಆಗಿದೆ. ಸೊ ನೋಡಬಹುದು 6 ಇಯರ್ ಅಲ್ಲಿ 22 ಲೆವೆಲ್ ಇಂದ 77 ಮಾಡ್ಕೊಂಡ್ಬಿಟ್ಟವ್ರೆ. ಸೊ ಗೈಸ್, ಇವ್ರ ಅಡಿ ತುಂಬಾನೇ ಸೈಕ್ ಆಗಿದೆ ಅಂತ ಹೇಳ್ತೇವೆ. ಇವ್ರ ಅಡಿನ ಇವಾಗ ಟಡಾ ಬ ಬೆಳತಾ ನೆಕ್ಸ್ಟ್ ಅಡಿ ಕಡೆ ಹೋಗೋಣ. ಇಲ್ಲಿ ಗ್ಯಾನ್ ಬೇ ಟೀಮ್ ಇಟ್ಟು ಒಬ್ನೇ ಉಳ್ಕೊಂಡಿರ್ತಾರೆ, ಮತ್ತೆ ನಮ್ಮ ಗ್ಯಾನ್ ಬೇ ಅಂತೂ ಇವನಿಗೆ ಹೇಳ್ತಿರ್ತಾರೆ ಮುಂದೆ ನೋಡು ಹಿಂದೆ ನೋಡು ಗನ್ ತೆಗಿ, ಇವ್ನು ನೋಡಿದ್ರೆ ಮಲ್ಕೊಂಡೇ ಬಿಡ್ತಾನಪ್ಪ. ಸೊ ನೀ ಎಲ್ಲಿ ಪಬ್ಜಿ ಆಡ್ಕೊಂಡು ಫಸ್ಟ್ ಟೈಮ್ ಫ್ರೀ ಫೈರ್ ಆಡಕ್ ಬಂದಿರ್ಬೋದು ಅನ್ಕೋತೀನಿ, ಅದಕ್ಕೆ ಅವ್ನು ಮಲ್ಕೊಂಡು ಆಡ್ತಿದ್ದ ಅಲ್ಲಿ. ಅಂಡ್ ಇಲ್ಲಿ ಎನಿಮಿ ಐಡಿ ಕೂಡ ಶೋ ಅಪ್ ಆಗಿದೆ. ಸೊ ನೋಡೋಣ, ಸರ್ಚ್ ಮಾಡಿ 2024 ಅಲ್ಲಿ ಇವ್ರು ಇನ್ನೂ ಆಡ್ತಾರೋ ಅಥವಾ ಫ್ರೀ ಫೈರ್ ಕ್ವಿಟ್ ಮಾಡೋರ ಅಂತೇಳಿ. ಬಟ್ ಇವರು ಇನ್ನೂ ಫ್ರೀ ಫೈರ್ ಆಡ್ತವ್ರು. ಇಲ್ಲಿ ನೋಡಬಹುದು 4 hoursಗೂ ಆನ್ಲೈನ್ ಅಲ್ಲಿ ಇದ್ರು. ಸೊ
M10 ಅಲ್ಲೇ ಟಾಪ್ ಕನ್ಸ್ಕಿನ್ ಇರೋ ಇನ್ಕ್ಯುಬೇಟರ್ ನ M10 ಐತೆ. ಮತ್ತೆ ಅದ್ರ ಜೊತೆಲಿ ಇವ್ರ ಹತ್ರ ಟೈಟನ್ ಸ್ಕರ್ ಕೂಡ ಐತೆ. ಇಲ್ಲಿ ನೋಡಬಹುದು ಒನ್ ಆಫ್ ದ ರೇರೆಸ್ಟ್ ಗನ್ಸ್ಕಿನ್ ಇನ್ ಫ್ರೀ ಫೈರ್ ಅಂಡ್ ಯುಓಕೆ ಅಂತ. ಇಲ್ಲಿ ನೋಡಬಹುದು ಸೈಡ್ ಅಲ್ಲಿ ಅಂತೂ ಎಲ್ಲ ಯುಓ ಗನ್ಸೆ ತುಂಬಾ ಐತೆ. ಸೊ ಅವ್ರ ವೆಪನ್ ಕಲೆಕ್ಷನ್ ಮಾತ್ರ ಫುಲ್ ಖತರ್ನಾಕ್ ಆಗಿದೆ ಅಂತ ಹೇಳ್ತಾ. ನೆಕ್ಸ್ಟ್ ಇವ್ರ ಗಿಲ್ಡ್ ಕಡೆ ನೋಡ್ಕೊಂಡ್ ಇವ್ರ ಗಿಲ್ಡ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಸ್ಟೇಟ್ ಅಂತ ಹರಿಯಾಣ ಐತೆ. ಸೊ ಇನ್ಸ್ಪೆಕ್ಟ್ ಮಾಡಿ ನೋಡೋಣ. ಇಲ್ಲಿ ನೋಡಬಹುದು ಗಿಲ್ಡ್ ಲೀಡರ್ ಹತ್ರ ಕೂಡ Season 5 ಪೈರೇಟ್ ಬಂಡಲ್ ಐತೆ. ಅದು ಗೋಲ್ಡ್ ಆಸ್ ಎ ರಿವಾರ್ಡ್ ಆಗಿ ಕೊಟ್ಟಿರೋದು ಇವ್ರ ಹತ್ರ. ಮುಂಚೆಯಿಂದಾನೆ ಎಲರ್ಟ್ ಪಾಸ್ ಬೈ ಮಾಡಿರೋದಿತ್ತು. ಅಂಡ್ ಇವ್ರ ಪ್ರೊಫೈಲ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು Level 78 ಆಗಿದ್ರೆ Lakh 33K+ ಆಗಿದೆ. ಸೊ ಇವ್ರ ಇಬ್ರು ಐಡಿ ಕೂಡ ತುಂಬಾನೇ ಸಖತ್ ಆಗಿದೆ ಅಂತ ಹೇಳ್ತಾ ನಾವು ಇವ್ರಿಗೆ ಬೈ ಹೇಳೋಣ. ಸೊ ನೆಕ್ಸ್ಟ್ ಕ್ಲಿಪ್ ಕಡೆ ಹೋಗೋಣ. ಇಲ್ಲಿ ನಮ್ಮ ಗ್ಯಾನ್ಬಿ ಅವರು ಜಸ್ಟ್ ಲ್ಯಾಂಡ್ ಆಗಿರ್ತಾರೆ, ಮತ್ತೆ ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಲ್ಯಾಂಡ್ ಆಗಿರ್ತಾರೆ. ಸೊ ನೋಡಬಹುದು ಇವರು ಸಣ್ಣ ಶಾಟ್ಗಳನ್ನ ತಗೊಂಡು ಅವ್ರ ಇಬ್ರು ಕೂಡ ಹೋಗೋರೆ, ಬಟ್ ಅವ್ರ ಇಬ್ರು ಸಕ್ಸಸ್ಫುಲಿ ಅವ್ರು ಹೊಡೆದಾಕ್ಬಿಡ್ತಾರೆ. ಮತ್ತೆ ಈ ಕ್ಲಿಪ್ ನಾನು ತಗೊಂಡಿದ್ದೀನಿ ಅಂದ್ರೆ ನಮ್ಮ ಗ್ಯಾನ್ಬಿ ಓಡಿಸ್ಕೊಳ್ಳದೆ ಇರ್ತಾರ. ಸೊ ಇಲ್ಲಿ ನಮ್ಮ ಶಾರ್ಟ್ ಗನ್ ಕಿಂಗ್ ಇವರಿಬ್ರಿಗೂ ಖತ ಮಾಡ್ಬಿಡ್ತಾರೆ ಇಲ್ಲಿ ನೋಡಬಹುದು. ಅಂಡ್ ಎನಿಮಿ ಕೂಡ ಬಂದ್ಬಿಡ್ತಾರೆ ಅವ್ರ ಟೀಮ್ಮೇಟ್ಸ್, ಅವ್ರು ಬಂದ್ಬಿಟ್ಟು ಕೆಲಗ ಫ್ರೀ ಫೈರ್ ಅಂತೇಳಿ ಹೊಡೆದಾಕ್ಬಿಡ್ತಾರೆ. ಸೊ ನಾನು ಬರೀ ಗ್ಯಾನ್ಬಿ ಅವರು ಹೊಡೆಸ್ಕೊಳ್ಳೋದು ಅಷ್ಟೇ ಆಗ್ತದೇನೆ ಅಂತೇಳಿ ಅವ್ರು ಬಾಟ್ ಅನ್ಕೋಬಿಡ್ರಿ. ಯಾಕಂದ್ರೆ ಒಂದು ಸ್ಟ್ರೀಮಲ್ಲಿ ನನಗೆ ಒಂದಿಲ್ಲ ಎರಡು ಅಡಿ ಅಷ್ಟೇ ಸಿಕ್ತಿತ್ತು, ಯಾಕಂದ್ರೆ ಪ್ರತಿಯೊಂದು ಮ್ಯಾಚ್ ಅವರು ಭುಯ ಮಾಡ್ಕೊಂಡ್ಬಿಡೋರು. ಮತ್ತೆ ಇಲ್ಲಿ ನಮ್ಮ ಗ್ಯಾನ್ಬಿ ಟೀಮ್ಮೇಟ್ ಇಳ್ಕೊಂಡಿರ್ತಾನೆ. ಸೊ ಇವನಂತೂ ಫುಲ್ ಪೀರೋ ಪ್ಲೇಯರ್ ಇರ್ತಾನಪ್ಪ, ಯಾಕಂದ್ರೆ ಇಲ್ಲಿ ಇಬ್ರಿಗೆ ನಾಕ್ ಮಾಡಿ ಇನ್ನೊಬ್ನಿಗೆ ಉಳಕ್ ಹೋಗಿರ್ತಾನೆ. ಸೊ ಅಷ್ಟರಲ್ಲಿ ಎನಿಮಿ ಇವ್ರಿಗೆ ಹೊಡ್ಬಿಡ್ತಾರೆ. ಸೊ ನಾವು ಅದಕ್ಕಿಂತ ಮುಂಚೆನೆ ಇವ್ರ ಐಡಿನ ಸರ್ಚ್ ಮಾಡಿ ನೋಡೋಣ. ಅಂಡ್ ಇವ್ರ ಹತ್ರ ಬ್ಯಾಡ್ಜಸ್ ಕೂಡ ನೋಡಬಹುದು. 210 ಆಯ್ತಪ್ಪ ಹಿಪ್ ಅಪ್ದು, ಮತ್ತೆ Level 55 ಐತೆ. ಸೊ ಆ ಟೈಮಲ್ಲಿ 55 ಲೆವೆಲ್ ಅಂದ್ರೆ ತುಂಬಾನೇ ಜಾಸ್ತಿ ಆಯ್ತು. ಸೊ ಆಫ್ಟರ್ 6 ಇಯರ್ಸ್ ಆದ್ಮೇಲೆ ಎಷ್ಟು ಲೆವೆಲ್ ಆಗಿದೆ ನೋಡೋಣ ಸರ್ಚ್ ಮಾಡಿ. ಸೊ ಇವಾಗಂತೂ ನೋಡಬಹುದು Level 78 ಆಗ್ಬಿಟ್ಟಿದೆ. ಸೊ ಇನ್ಸ್ಪೆಕ್ಟ್ ಮಾಡಿ ನೋಡೋಣ. ಮತ್ತೆ ಇವ್ರ ಹತ್ರ ಒನ್ ಆಫ್ ದ ರೇರೆಸ್ಟ್ ಅವತಾರ್ ಬ್ಯಾನರ್ ಕೂಡ ಇದೆ Season 2 ಹೀರೋಗ್ದು. ಮತ್ತೆ ಇವ್ರ ಲೆವೆಲ್ ಅಂತೂ 78 ಆಗಿದೆ. ಅಂಡ್ ಇವ್ರ ಲೈಕ್ಸ್ ಕೂಡ ನೋಡಬಹುದು ಇವಾಗ 37K+ ಆಗಿದೆ. ಸೊ ಆಲ್ಮೋಸ್ಟ್ 38K ರೀಚ್ ಆಗುತ್ತೆ. ಅಂಡ್ ಇವ್ರ ಔಟ್ಫಿಟ್ ಕೂಡ ಬಂದ್ರೆ ಇಲ್ಲಿ ನೋಡಬಹುದು B2K ಕ್ಯಾಪು, ಏಷಿಯನ್ ಸ್ಕಾರ್ಪು, ಮತ್ತೆ ಕೈಯಲ್ಲಿ ಇದು ನೋಡೋಣ ಯಾವ ಯುಎಂಪಿ ಐತೆ ಸ್ಕಿನ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ಓ, ಇನ್ಕ್ಯುಬೇಟರ್ ನ ಟಾಪ್ ಯುಎಂಪಿ ಕೂಡ ಐತಪ್ಪ ಇವ್ರ ಹತ್ರ. ಮತ್ತೆ ಇವ್ರ ಬಾಡಿಲಿ ಬಂದ್ಬಿಟ್ಟು ಗೋಲ್ಡನ್ ಶೇಡ್ ಬಂಡಲ್ನ 3rd copy ಹಾಕೊಂಡವ್ರೆ. ನಮ್ಮ ಫ್ರೀ ಫೈರ್ ಅವ್ರು ಇವಾಗ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಒಂದು ಬಂಡಲ್ ಏನಾದ್ರು ಸಕ್ಸಸ್ ಆಗಿದ್ರೆ ಅದ್ರ ಜೊತೆಲಿ ಇನ್ನೊಂದು ಮೂರು ಬಂಡಲ್ಸ್ ಎಲ್ಲ ಕೊಡ್ತಾರಪ್ಪ, ಅದರಲ್ಲಿ ಕಲರ್ ಚೇಂಜ್ ಮಾಡ್ಬಿಟ್ಟು. ಮತ್ತೆ ಇವ್ರ ಬ್ಯಾಡ್ಜಸ್ ಕಲೆಕ್ಷನ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು. ಸೊ ಪ್ರತಿಯೊಂದು ಸೀಸನ್ ಅಲ್ಲಿ ಇವರು ಒಂದು ಪ್ಯಾಟರ್ನ್ ನ ಸೆಟ್ ಮಾಡ್ಬೇಕಂದಿದ್ರು 500 ತಗೊಂಡು, ಬಟ್ ಅದು ಮೇಂಟೈನ್ ಮಾಡಕ್ ಆಗಿಲ್ಲ ಅನ್ಕೋತೀನಿ. ಸೊ ಅದರಿಂದ ಸ್ವಲ್ಪ ಚೇಂಜಸ್ ಆಗಿದೆ. ಮತ್ತೆ ಇವರು ವರ್ಲ್ಡ್ ಕಲೆಕ್ಷನ್ ಕಡೆ ಬಂದ್ರೆ ಗೈಸ್, ಇಲ್ಲಿ ಫಸ್ಟ್ ನೋಡಬಹುದು Season 1 ಹೀರೋ ಟಿ ಶರ್ಟ್, Season 2, 3 ಮತ್ತೆ ಇಲ್ಲಿ ಸಕುರ ಹಿಪ್ಪು ಅಬಾಬಾ 3, 4, 5 ಎಲ್ಲ ಗೋಲ್ಡನ್ ಎಲರ್ಟ್ ಪಾಸ್ ಖರೀದಿ ಮಾಡೋರಪ್ಪ ಇವರು. ಸೊ ಗೋಲ್ಡ್ ಬಂಡಲ್ಸ್ ಅಂತೂ ಇವರಿಗೆ ಅಜರಿ ಓಡಕ್ ಕೊಟ್ಟಿರ್ತಾರೆ, ಯಾಕಂದ್ರೆ ಇವ್ರ ಹತ್ರ ಒರಿಜಿನಲ್ ಎಲರ್ಟ್ ಪಾಸ್ ಬಂಡಲ್ಸ್ ಆಲ್ರೆಡಿ ಇತ್ತು. ಮತ್ತೆ ಇವ್ರ ಹತ್ರ ನೋಡಬಹುದು ಗ್ರೀನ್ ಡೈನು ಕೂಡ ಇದೆ. ಸೊ ಇನ್ಕ್ಯುಬೇಟರ್ ಸ್ಟಾರ್ಟ್ ಆಗಿದೆ ಡೈನೊ ಬಂಡಲ್ಸ್ ಇಂದ. ಸೊ ಅವರು 2018 ಇಂದ ಡೈಮಂಡ್ ಸ್ಪೆಂಡ್ ಮಾಡ್ಕೋತೆ ಬಂದವ್ರೆ. ಮತ್ತೆ ಇವ್ರ ವೆಪನ್ ಕಲೆಕ್ಷನ್ ಕೂಡ ಏನು ಕಮ್ಮಿ ಇಲ್ಲಪ್ಪ, ಇಲ್ಲೂ ಕೂಡ ಟಾಪ್ ಸ್ಕಿನ್ಸ್ ಇದಾವೆ ಎಲ್ಲ. ಪ್ರತಿ ಒಂದು ಸ್ಕಿನ್ ನೋಡಬಹುದು ಇಲ್ಲಿ, ಒಂದೊಂದು ಗನ್ ಸ್ಕಿನ್ ತೆಗೆಯಕ್ಕೂ 5K diamond ಹೋಗಿರುತ್ತೆ. ಸೊ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರೋ ಐಡಿ ಇದು. ಸೊ ಈ ರೆಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸ್ ತಿಳಿಸಿ. ನಾವು ನೆಕ್ಸ್ಟ್ ಕ್ಲಿಪ್ ಕಡೆ ಹೋಗೋಣ. ಇಲ್ಲಿ ನೋಡಬಹುದು ನಮ್ಮ ಗ್ಯಾನ್ಬಿ ಅವರು. ಇದು ಯಾವ್ದಪ್ಪ, ಇದು ಕ್ಲಾಕ್ ಟವರ್ ಆಕ್ಚುಲಿ ಏರಿಯಾ, ಇದು ಕ್ಲಾಕ್ ಟವರ್ ಇರಲಿಲ್ಲ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಕ್ಲಾಕ್ ಟವರ್ ಕೂಡ ಲಾಂಚ್ ಮಾಡಿದಿಲ್ಲ. ಇಲ್ಲಿ ನೋಡಬಹುದು ಫ್ಯಾಕ್ಟ್ರಿ ಮಾತ್ರ ಕಾಣಿಸ್ತೈತಿ ಇಲ್ಲಿ, ಬಟ್ ಕ್ಲಾಕ್ ಟವರ್ ಅಂತೂ ಕಾಣಿಸ್ತಾನೆ ಇಲ್ಲ. 2017 ಇಂದ ಇವಾಗ 24 ವರೆಗೂ ಮ್ಯಾಪಲ್ಲಿ ಚೇಂಜಸ್ ಏನಾದರೂ ಮಾಡ್ಕೊಂತೇ ಬಂದವ್ರೆ. ಇವಾಗ ಪ್ರೆಸೆಂಟ್ ಟೈಮಲ್ಲಿ ಅಂತೂ ನೋಡಬಹುದು PK Eggers ಆರು ಹೊಡೆದವ್ರೆ. ಮತ್ತೆ ಬರೋ ಅಪ್ಡೇಟಲ್ಲಿ ಕ್ಲಾಕ್ ಟವರ್ ಕೂಡ ಇರಲ್ಲ ಅಂತ ಹೇಳ್ತಾರೆ ಕೆಲವರು. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಆ್ಯಂಡ್ ಇಲ್ಲಿ ಪ್ಲೇಯರ್ ಇವಾಗ ಕೂಡ ನಮಗೆ ಸಿಕ್ಕೈತೆ. ಸೊ ಸರ್ಚ್ ಮಾಡಿ ನೋಡೋಣ. ಇಲ್ಲಿ ನೋಡಬಹುದು ಇವರು 2 hours ಇವಾಗ ಆನ್ಲೈನಲ್ಲಿ ಕೂಡ ಇದ್ರು. ಆ್ಯಂಡ್ ಇವ್ರ ಕಲೆಕ್ಷನ್ ಕಡೆ ಬಂದರೆ ಗೈಸ್ ಇವ್ರ ಹತ್ರ ನೋಡಬಹುದು ಗೋಲ್ಡನ್ ಸಕೋರ ಬಂಡಲ್ ಕೂಡ ಐತೆ. ಆ್ಯಂಡ್ ಇವ್ರ ಕೈಯಲ್ಲಂತೂ ನೋಡಬಹುದು EO M1 1887 ಗನ್ ಸ್ಕಿನ್ ಫುಲ್ ಮ್ಯಾಕ್ಸ್ ಮಾಡಿಬಿಟ್ಟವ್ರೆ. ಮತ್ತೆ ಇವ್ರ ಪ್ರೊಫೈಲ್ ಕಡೆ ಬಂದರೆ ಇಲ್ಲಿ ನೋಡಬಹುದು Level 77 ಅಂದರೆ Lakh 33K+ ಆಗಿಬಿಟ್ಟಿದೆ. ಮತ್ತೆ ಬ್ಯಾಡ್ಜಸ್ ಕಡೆ ಬಂದರೆ ಇಲ್ಲಿ ನೋಡಬಹುದು ಎಲರ್ಟ್ ಪಾಸ್ ಭುಯಾಪಾಸ್ ಅಂತೂ ಆಲ್ಮೋಸ್ಟ್ ಎಲ್ಲಾನೇ ತೆಗೆದವ್ರೆ, ಬಟ್ ಎಲರ್ಟ್ ಪಾಸಲ್ಲಿ ಸ್ವಲ್ಪ ಮಿಸ್ ಆಗಿತ್ತು. ಸೊ ಇವ್ರ ಪ್ರೊಫೈಲ್ ಚೆನ್ನಾಗಿ ಕಾಣಲಿ ಅಂತೇಳಿ ಕನ್ಸಿಸ್ಟೆನ್ಸಿಯಿಂದ ಇವರು ಭುಯಾಪಾಸ್ನ ಬೈ ಮಾಡ್ಕೊಂಡೇ ಬರ್ತವ್ರೆ. ಮತ್ತೆ ಇವ್ರ ವರ್ಲ್ಡ್ ಕಲೆಕ್ಷನ್ ಕಡೆ ಬಂದರೆ ಇಲ್ಲಿ ನೋಡಬಹುದು ಸಕುರಾ ಬಂಡಲ್ ಜೊತೆ ಜೊತೆ Season 3 ಮತ್ತೆ Season 4 ಒರಿಜಿನಲ್ ಎಲರ್ಟ್ ಪಾಸ್ ಬಂಡಲ್ಸ್ ಕೂಡ ಐತೆ. ನಾವು ಹಿಪ್ ಹಾಪ್ ಮತ್ತೆ ಸಕುರಾ ತುಂಬಾನೇ ರೇರ್ ಇದೆ ಅನ್ಕೊಂಡಿದ್ವಿ, ಬಟ್ ಐಡಿ ಯಾವಾಗ ಸರ್ಚ್ ಮಾಡಿ ನೋಡ್ತೀವಲ್ಲ ಅವಾಗ ಅನ್ಸುತ್ತೆ ಇದು ಕೂಡ ತುಂಬಾ ಜನ ತೆಗೆದವ್ರೆ ಅಂತೇಳಿ. ಸೊ ವೆಪನ್ ಕಲೆಕ್ಷನ್ ಕೂಡ ಸುಮಾರಾಗಿ ಚೆನ್ನಾಗೇ ಐತೆ. ಮತ್ತೆ ಈ ಅಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ತಿಳಿಸಿ. ನಾವು ನೆಕ್ಸ್ಟ್ ಕ್ಲಿಪ್ ಕಡೆ ಹೋಗೋಣ. ಇಲ್ಲಿ ಗ್ಯಾನ್ಬಿ ಅವರು ಒಬ್ಬ ಎನಿಮಿನ ಸ್ಪಾಟ್ ಮಾಡ್ತಾರೆ ನೋಡೋಣ, ಫೈರ್ ಕೊಡ್ತಾರೆ, ಬಟ್ ಒಂದು ಜೀಪ್ ಅಲ್ಲಿ ಅವನೇ ಅವನಿಗೆ ಬುಲೆಟ್ಸ್ ತಾಕ್ತಿಲ್ಲ. ಬಂದ್ಬಿಟ್ಟು ಹತ್ರ ಅದೇ ಗೊತ್ತುಬಿಟ್ಟ ಇವ್ರು ಈ ಕಡೆ ಇದ್ರು ಅವನ ಆ ಕಡೆ, ಏನೋ ಗ್ಲಿಚ್ಚಪ್ಪ ಫ್ರೀ ಫೈರ್ದು, ಪಾಪ ನಮ್ಮ ಗ್ಯಾನ್ಬಿ ಅವರು ಇಲ್ಲಿ ಹೋಗ್ಬಿಟ್ರು. ಸೊ ಇಲ್ಲಿ ಎನಿಮಿ ಹತ್ರ ನೋಡಬಹುದು ಹಿಪ್ ಹಾಪ್ ಬ್ಯಾಡ್ಜಸ್ 77 ಐತೆ, ಮತ್ತೆ ಲೈಕ್ ಅಲ್ಲ ಲೆವೆಲ್ 39 ಐತೆ. ಸೊ ಇವಾಗ ಸರ್ಚ್ ಮಾಡಿ ನೋಡೋಣ 2024 ಅಲ್ಲಿ ಏನಾದರೂ ರೇರ್ ಐಟಮ್ಸ್ ಆಯ್ತಾ ಅಂತೇಳಿ. ಸೊ ಅವ್ರ ಔಟ್ಫಿಟ್ ಕಡೆ ಬಂದರೆ ಇಲ್ಲಿ ನೋಡಬಹುದು ಜೋಕರ್ ಬಂಡಲು, ಒನ್ ಆಫ್ ದ ಮೋಸ್ಟ್ ಬೈಡ್ ಮ್ಯಾಜಿಕ್ ಕ್ಯೂಬ್ ಬಂಡಲ್ ಇನ್ ಫ್ರೀ ಫೈರ್. ಸೊ ಪ್ರತಿಯೊಬ್ಬರು ಮ್ಯಾಜಿಕ್ ಕ್ಯೂಬ್ ಫ್ರೀ ಕೊಡ್ತಿದ್ರಲ್ಲ ಅವಾಗೆಲ್ಲ ಇದೇ ಬಂಡಲ್ ಎತ್ಕೊಂಡು
ಇವಾಗ ರೇರ್ ಇದೆ ಅಂತ ಹೇಳ್ಬೋದು. ಮತ್ತೆ ಈ ರೇರ್ ಆಗಿರೋ ಬಂಡಲ್ ನಿಮ್ಮ ಹತ್ರ ಇದೆ ಇಲ್ವಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇವ್ರ ಅಡಿಯಲ್ಲಿ ಅಷ್ಟೊಂದು ಏನು ಕಲೆಕ್ಷನ್ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಕ್ಲಿಪ್ ಕಡೆ ಬರೋಣ. ಇಲ್ಲಿ ನೋಡಬಹುದು ನಮ್ಮ ಕ್ಯಾನ್ಬಿಯವರು ಒಂದು ಟೈರ್ ಮೇಲೆ ಜಂಪ್ ಮಾಡಿಬಿಟ್ಟು ಹೋಗವ್ರೆ, ಬಟ್ ಮೇಲಿಂದ ಎನ್ಮಿರೋದು ಇವ್ರು ಗೊತ್ತಿರಲ್ಲ, ಅಲ್ಲಿ ಅವ್ರು ಫೈರ್ ಕೊಟ್ಬಿಟ್ಬಿಡ್ತಾರೆ. ಇಲ್ಲಿ ನೋಡಬಹುದು ಇವ್ರು ನಾಕ್ ಆಗ್ಬಿಟ್ರು. ಸೊ ಅವ್ರ ಟೀಮ್ಮೇಟ್ಸ್ನ ಸ್ಪೆಕ್ಟ್ ಹೋಗ್ಬಿಡುತ್ತೆ ನೋಡೋಣ ಇವ್ರ ಟೀಮ್ಮೇಟ್ಸು ಎಲ್ಲೆಲ್ಲ ಅವರಪ್ಪ ಅಂತೇಳಿ. ಸೊ ಇವ್ರು ಸತ್ತಿರೋ ಮನೆ ಕೆಳಗಡೆ ಮೂರು ಜನ ಅವರಪ್ಪ ಇಲ್ಲೇ ಟೀಮ್ಮೇಟ್ಸು. ಆ್ಯಂಡ್ ಇವ್ರ ನೇಮ್ ಬಂದುಬಿಟ್ಟು ಹಾಕ್ ಅಂತೇಳೈತೆ. ಸೊ ಸರ್ಚ್ ಮಾಡಿ ನೋಡೋಣ ಪ್ರೆಸೆಂಟ್ ಟೈಮಲ್ಲಿ ಆಡ್ತವರ. ಸೊ ಆಡ್ತಿಲ್ಲ, 30 ಡೇಸ್ ಆಗೋ ಇವರು ಆಫ್ಲೈನ್ ಆಗಿಬಿಟ್ಟವ್ರು ಆಲ್ರೆಡಿ. ಸೊ ಇನ್ಸ್ಪೆಕ್ಟ್ ಮಾಡಿ ನೋಡೋಣ ಏನಾದರೂ ರೇರ್ ಟೈಮ್ ಆಯಿತಾ ಅಂತೇಳಿ. ಸೊ ರೇರ್ ಟೈಮ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಸೀಸನ್ 1 ಹೀರೋ ಟೀ ಶರ್ಟ್ ಐತೆ, ಮತ್ತು ಹಿಪ್ಪಗಿಂತ ರೇರ್ ಅಪ್ಪ ಇದೆ. ಯಾಕಂದರೆ ಹಿಪ್ಪಪ್ ಅಂತೂ ನಾವು ಡೈಮಂಡಲ್ಲಿ ತೊಗೋಬೋದಾಗಿತ್ತು, ಬಟ್ ಇದು ಯಾವುದೇ ಡೈಮಂಡ್ ಅಲ್ಲ, ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿತ್ತು. ಮತ್ತು ಇವರು ಬ್ಯಾಡ್ಜಸ್ ನೋಡಿದ್ರೆ ಗೊತ್ತಾಗ್ತಿತ್ತು ಇವರು ಫ್ರೀ ಫೈರಲ್ಲಿ ಅಷ್ಟೊಂದು ಜಾಸ್ತಿ ಟಾಪ್ ಅಪ್ ಏನು ಮಾಡ್ತಿರಲಿಲ್ಲ ಅಂತೇಳಿ. ಮತ್ತು ಇವರು ಪ್ರೊಫೈಲ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಲೆವೆಲ್ 69 ಆಗಿದೆ, ಮತ್ತು ಲೈಕ್ 6.9K ಆಗುತ್ತೆ. ಸೊ ರೆಡಿನಾ ಇವಾಗ ಟಾಟಾ ಬೈ ಬೈ ಹೇಳ್ತಾ ನೆಕ್ಸ್ಟ್ ಕ್ಲಿಪ್ ಕಡೆ ಹೋಗೋಣ. ಸೊ ಇಲ್ಲಿ 2017 ಪೀಕ್ ಅಲ್ಲಿ ಫೈಟ್ ನಡೀತಿರುತ್ತೆ. ಮತ್ತೆ ನೋಡ್ಬೋದು ಲಾಸ್ಟ್ ಜೋನ್ ಬೇರೆ, ಆ್ಯಂಡ್ ಅಪೋನೆಂಟ್ ಅಲ್ಲಿ ಫುಲ್ ಸ್ಕಾಡ್ ಆಯ್ತಪ್ಪ. ನಮ್ಮ ಗ್ಯಾನ್ ಬೈ ಪಾಪ ಒಬ್ಬರೇ, ಒಬ್ಬನಿಗಂತೂ ನಾಕ್ ತೊಗೊಂಡಿದ್ರು, ಬಟ್ ಇನ್ನೊಬ್ಬ ಹೊಡೆದಾಕಿದ್ರು. ಆ್ಯಂಡ್ ಇಲ್ಲಿ ಒಬ್ಬ ಎನಿಮಿ ಐಡಿ ಕೂಡ ಸ್ಪೆಕ್ಟೆಡ್ ಆಗಿತ್ತು. ಸೊ ಇಲ್ಲಿ ನೋಡೋಣ ಇವ್ರು ರೆಡಿ ಸರ್ಚ್ ಮಾಡಿ. ಸೊ ಪ್ರೆಸೆಂಟ್ ಟೈಮಲ್ಲಿ ಅಂತೂ ಇವ್ರು ಇನ್ನೂ ಆಡ್ತವ್ರೆ, ಫ್ರೀ ಫೈರ್ ಕ್ವಿಟ್ ಅಂತೂ ಮಾಡೋಕ್ಕೋಗಿಲ್ಲ 4 hours ಆಗೋ ಆನ್ಲೈನ್ ಇದ್ದರು. ಸೊ ಇನ್ಸ್ಪೆಕ್ಟ್ ಮಾಡಿ ನೋಡೋಣ ಇನ್ನೂ ಏನಾದರೂ ರೇರ್ ಟೈಮ್ಸ್ ಆಯ್ತಾ ಅಂತೇಳಿ. ಸೊ ಫಸ್ಟ್ ಇವ್ರ ಪ್ರೊಫೈಲ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಲೆವೆಲ್ 75 ಆದರೆ ಲೈಕ್ಸು 24K ಪ್ಲಸ್ ಆಗಿದೆ. ಮತ್ತು ಔಟ್ಫಿಟ್ ಕಡೆ ಬಂದರೆ ಐರನ್ ಬ್ಲೇಡ್ ಹೇರ್ ಸ್ಟೈಲು, ISN ಸ್ಕಾರ್ಫು, ಮತ್ತು ಕೈಯಲ್ಲಂತೂ ಲೆವೆಲ್ 4 ಆಗಿರೋ MP40 ಐತೆ. ಆ್ಯಂಡ್ ಇವ್ರ ವರ್ಲ್ಡ್ ಕಲೆಕ್ಷನ್ ಅಲ್ಲಂತೂ ನೋಡ್ಬೋದು ಒನ್ ಆಫ್ ದ ರೇರೆಸ್ಟ್ ಗನ್ ಸ್ಕಿನ್ಸ್ ಇನ್ ಫ್ರೀ ಫೈರ್. M4A1 ಮತ್ತು UMP ಎರಡು ಕೂಡ ಇದೆ, ಮತ್ತು ರೆಡ್ ಬನ್ನಿ. ಸೊ ಮೊನ್ನೆ ಬಂದಿರೋ ಇವೆಂಟಲ್ಲಿ ಇದು ಕೂಡ ಎತ್ಕೊಂಡವ್ರೆ, ಮತ್ತು ಸಮ್ ಎಮರ್ಟ್ಸ್ ಕೂಡ ಇದಾವೆ. ಮತ್ತು ಇವ್ರ ಗಿಲ್ಡ್ ಕೂಡ ನೋಡ್ಕೊಂಬೋಣ. ಸೊ ಗಿಲ್ಡ್ ನೇಮ್ ಬಂದುಬಿಟ್ಟು ಕಿಂಗ್ ಎಂಪೈರ್ ಅಂತೇಳೈತೆ. ಸೊ ಇನ್ಸ್ಪೆಕ್ಟ್ ಮಾಡಿ ನೋಡೋಣ ಇವ್ರ ಗಿಲ್ಡ್ ಲೀಡರ್ ಏನೇನೈತೆ ಕಲೆಕ್ಷನ್ ಇವ್ರ ಹತ್ರ ಅಂತೇಳಿ. ಸೊ ಗೈಸ್ ಇಲ್ಲಿ ನೋಡ್ಬೋದು ರೈಸ್ಟರ್ ಫೇಮಸ್ ಮಾಡಿರೋ ಹೇರ್ ಸ್ಟೈಲ್ ಐತೆ, ಮತ್ತು ಆಡಿಬ್ಲೂ ಮಾಸ್ಕು, ಮತ್ತು ಇಲ್ಲಿ ಇದು ಯಾವುದು ಗೋಲ್ಡನ್ ಶೇಡ್ ಬಂಡಲ್ನ 4th copy ಐತೆ ಇವ್ರ ಹತ್ರ. ಮತ್ತು MP40 ಬಂದುಬಿಟ್ಟು ಕೋಬ್ರ MP40 ಫುಲ್ ಮ್ಯಾಕ್ಸ್ ಐತೆ. ಆ್ಯಂಡ್ ಇವ್ರ ಬ್ಯಾಡ್ಜಸ್ ಕಡೆ ಬಂದರೆ ಇಲ್ಲಂತೂ ನೋಡ್ಬೋದು ಪ್ರತಿಯೊಂದು ಸೀಸನ್ ತೆಗೆದವರು, ಒಂದು ಸೀಸನ್ ಮಿಸ್ ಇಲ್ಲ. ಮತ್ತು ಇವ್ರ ಲೆವೆಲ್ ಬಂದುಬಿಟ್ಟು 75 ಅದೇ ಲೆಗ್ಸ್ 12K ಅಲ್ಲ, ಅದು 1,26,000 ಆಗ್ಬಿಟ್ಟೈತೆ. ಅಬ್ಬಾ, ಸೊ ಫುಲ್ ಸೈಕ್ ಆಗೈತಪ್ಪ ಲೆಗ್ಸ್ ಅಂತೂ. ಇವಾಗ ಅದು ಯಾವುದೋ ಕ್ರಾಫ್ಟ್ ಲ್ಯಾಂಡ್ ಮ್ಯಾಪ್ ಇಟ್ಟವ್ರು, ಅದರಲ್ಲಂತೂ ಅನ್ಲಿಮಿಟೆಡ್ ಲೆಗ್ ಸಿಗ್ತೈತಪ್ಪ. ಸೊ ಹಂಗಾಗಿ ಏನಾದರೂ ತೊಗೊಂಡಿರ್ಬೋದೇನೋ. ಸೊ ರೆಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ತಿಳಿಸಿ, ನಾವು ನೆಕ್ಸ್ಟ್ ಕ್ಲಿಪ್ ಕಡೆ ಹೋಗೋಣ. ಸೊ ಇಲ್ಲಂತೂ ನಮ್ಮ ಗ್ಯಾನ್ಬಿ ಅವರು ಸ್ಟ್ಯಾಚು ಥರ ನಿಂತ್ಕೊಂಡಿರ್ತಾರೆ. ಆ್ಯಂಡ್ ಇಷ್ಟೊಂದು ಪ್ಲೇಯರ್ ಇಲ್ಲಿ ಯಾಕವ್ರು ಅಂದರೆ, ಸೊ ಲಾಸ್ಟಲ್ಲಿ ಮೇ ಬಿ ಇವ್ರು ಏನಾದರೂ ಆಫ್ಲೈನ್ ಆಗಿರ್ತಾರೆ ಇಷ್ಟು ಪ್ಲೇಯರ್ಸ್ ನೆಟ್ವರ್ಕ್ ಗ್ಲಿಚ್ಚಿಂದ. ಸೊ ಲಾಸ್ಟಲ್ಲಿ ನಮ್ಮ ಗೆರೆನೇದವರು ಇವ್ರಿಗೆ ಇಳಿಸಿರ್ತಾರೆ. ಸೊ ಅದರಲ್ಲಿ ಒಬ್ಬರು ಐಡಿ ಕೂಡ ನಮಗೆ ಸಿಕ್ತು, ಸರ್ಚ್ ಮಾಡಿ ನೋಡೋಣ. ಇವಾಗ ಇವರು ಇನ್ನೂ ಆಡ್ತವ್ರೆ, 10 hours ಗೂ ಆನ್ಲೈನಲ್ಲಿ ಇತ್ತು. ಸೊ ಧೋನಿ ಅಂತೇಳಿ ಹೆಸರು ಇಟ್ಕೊಂಡ್ಬಿಟ್ಟವ್ರೆ. ಸೊ ನೋಡೋಣ ಇನ್ಸ್ಪೆಕ್ಟ್ ಮಾಡಿ. ಸೊ ಫಸ್ಟ್ ಇವ್ರ ಲೆವೆಲ್ ಬಂದುಬಿಟ್ಟು 73 ಆಗಿದೆ, ಮತ್ತು ಲೈಕ್ಸು 24K ಪ್ಲಸ್ ಆಗಿದೆ. ರೆಟ್ಟಿ ಟು ವಿಡಿಯೋ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಮಾಡಬೇಡ. ಮತ್ತು ಇವ್ರ ಔಟ್ಫಿಟ್ ಕಡೆ ಬಂದರೆ ಇಲ್ಲಿ ನೋಡ್ಬೋದು ಬನ್ನಿ ಬೆಡ್ ಹಾಕೊಂಡವ್ರೆ, ಮತ್ತು ಇದ್ಯಾವುದಪ್ಪ season 3 ಗೋಲ್ಡ್ ಟೀ ಶರ್ಟ್ ಐತೆ, ಮತ್ತು ಕೈಯಲ್ಲಂತೂ ನೋಡ್ಬೋದು MP40 ಮ್ಯಾಕ್ಸ್ ಇರೋದೈತೆ. ಮತ್ತು ಇವ್ರ ಹತ್ರ ಇವೋ M10 ಕೂಡ ಐತೆ, ಲೆವೆಲ್ 6 ಆಗಿರೋದು. ಹಾಗೆ ಇವ್ರಿಗೆ ಟೈಟಲ್ ಕೂಡ ಕೊಟ್ಟವ್ರೆ 6-year-old ಅಂತೇಳಿ. ಸೊ ಮೇ ಬಿ 7-year-old ಬಿ ಈಗ ಸಿಗ್ಬೋದು ಇನ್ನೊಂದು ಸ್ವಲ್ಪ ಡೇಸಲ್ಲಿ. ಮತ್ತು ಇವ್ರ ಹತ್ರ ಕಲೆಕ್ಷನ್ ಅಂತೂ ನೋಡ್ಬೋದು ಫುಲ್ ಸಖತ್ತಾಗಿರೋ ಕಲೆಕ್ಷನ್ ಐತೆ. ಮತ್ತು ಇವ್ರ ವೆಪನ್ ಕಲೆಕ್ಷನ್ ಕೂಡ ನೋಡ್ಕೊಂಬರೋಣ. ಸೊ ಇವ್ರ ಹತ್ರನೂ ಕೂಡ ಇಲ್ಲಿ ನೋಡ್ಬೋದು ರೆಡ್ UMP ಐತೆ. ಸೊ ಯಾರು ಕೂಡ ಮಿಸ್ ಮಾಡಿಲ್ಲ, ಓಲ್ಡ್ ಪ್ಲೇಯರ್ಸ್ ಯಾರ್ಯಾರು ಇದ್ದಾರೆ ಅವ್ರ ಎಲ್ಲರ ಹತ್ರ ಇದು ರೆಡ್ UMP ಐತೆ. ಸೊ ಫ್ರೀಯಾಗಿ ಸಿಗೋ ವಸ್ತುನ ಯಾರು ಇಲ್ಲಿ ಮಿಸ್ ಮಾಡ್ಕೊಂಡಿಲ್ಲ. ಸೊ ಇವ್ರ ಅಡಿಗೆ ಇವಾಗ ಟಾಟಾ ಬೈ ಬೈ ಹೇಳೋ ಸಮಯ ಬಂತು. ನಾವು ಇವಾಗ ಡೈರೆಕ್ಟ್ ಆಗಿ ಟವರು ಅವರ ಓಲ್ಡ್ ಗೇಮ್ ಪ್ಲೇ ನೋಡೋಕ್ಕೆ ಹೋಗೋಣ. ಸೊ ಇವರಂತೂ 2017 ಆಡ್ತಿರ್ಲಿಲ್ಲ, ಇದು ಬಂದುಬಿಟ್ಟು 2021 ಅನ್ಕೋತೀನಿ. ಸೊ ಇಲ್ಲಿ ಇವರು ರ್ಯಾಂಕ್ ಪುಷ್ ಮಾಡ್ತಿರ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ನೈಪರಿಂದ ಹೆಂಗ್ ಕೊಡ್ತಾರೆ ಸ್ವಿಚ್ ಅಂತೂ ಸೈಕಾಗಿ ಮಾಡ್ತಾರೆ. ಸೊ ಅವನಂತೂ ಆ ಗ್ಲೂವಲ್ಲಿ ತೆಗೆಯೋದೇ ಇಲ್ಲ, ಇವರೇ ರಶ್ ಮಾಡಿಬಿಟ್ಟು ಒಬ್ಬ ಎನಿಮಿನ ಹೊಡ್ಕೊಂಡ್ಬಿಡ್ತಾರೆ. ಮತ್ತು ಇಲ್ಲಿ ಇವರು 3 alive ಇರುತ್ತೆ. ಸೊ ಇವ್ರ ಫ್ರೆಂಡ್ ಒಬ್ಬರು ಅವರೇ, ಮತ್ತು ಒಬ್ಬನೇ ಎನಿಮಿ ಇರ್ತಾನೆ, ಅವನಂತೂ ಇವ್ರ ಫ್ರೆಂಡ್ ಕೂಡ ಹೊಡೆದಾಕ್ಬಿಡ್ತಾನೆ. ಇಲ್ಲಿ ನೋಡ್ಬೋದು ಈಗ 1v1 ಸಿಚುವೇಶನ್ ಐತೆ. ಸೊ ನೋಡೋಣ ಇದು ಭಯ ಟಗರೊಬ್ರು ಮಾಡ್ತಾರೋ ಅಥವಾ ಇಲ್ಲ ಅಂತೇಳಿ. ಸೊ ನೋಡ್ಬೋದು ಸ್ವಲ್ಪ ಮೆಡ್ಕಿಟ್ ಹಾಕೊಂಡು ಹೀಲ್ ಮಾಡ್ಕೊಂಡವ್ರೆ, ಆ್ಯಂಡ್ ಕ್ರೋನು ಬೇರೆ ಹಾಕೊಂಡವ್ರೆ. ಸೊ ಆ ಟೈಮಲ್ಲಿ ನೋಡ್ಬೋದು ಕ್ರೋನು ಒಳಗಡೆಯಿಂದ ಫೈರ್ ಮಾಡಿದ್ರೆ ಫೈರ್ ಆಗ್ತಿತ್ತು, ಇವಾಗಂತೂ ಅದು ಅಪ್ಡೇಟ್ ಮಾಡಿಬಿಟ್ಟು ಚೇಂಜ್ ಮಾಡಿಬಿಟ್ಟವ್ರೆ. ಆ್ಯಂಡ್ ಫೈನಲಿ ಭಯ ಅಂತೂ ಟಗರೊಬ್ರು ತೊಗೊಂಡೇ ಬಿಟ್ರು. ಆ್ಯಂಡ್ ಇವಾಗ ಪ್ರೆಸೆಂಟ್ ಟೈಮ್ ಟಗರೋರ ಐಡಿ ನೋಡ್ಕೊಂಬರೋಣ. ಸೊ ಮುಂಚೆ ಅಂತೂ ಇವರು ಕರ್ನಾಟಕದಲ್ಲಿ ಫೇಮಸ್ ಇದ್ರು, ಬಟ್ NG ಸ್ಪೋರ್ಟ್ಸ್ಗೆ ಜಾಯ್ನ್ ಆದ್ಮೇಲಂತೂ ಆಲ್ ಇಂಡಿಯಾ, ಸೊ ಎಲ್ಲ ಕಡೆ ಫೇಮಸ್ ಆಗಿಬಿಟ್ಟವ್ರೆ. ಆ್ಯಂಡ್ ಇವರು NG ಸ್ಪೋರ್ಟ್ಸ್ ಮೇನ್ ಸ್ಕ್ವಾಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಮ್ಯಾಚಸ್ನ ವಿಕ್ಟ್ರಿ ಮಾಡ್ಕೊಂಡು ಬಂದವ್ರೆ. ಆ್ಯಂಡ್ ಇವಾಗ ಇವ್ರ ಐಡಿ ಕಡೆ ಬರೋದಾದ್ರೆ ಇಲ್ಲಿ ನೋಡ್ಬೋದು ರೇಂಡಿಯರ್ ಮಾಸ್ಕು, ಮತ್ತು ಯಾವುದೋ ಬಂಡಲ್ ಹಾಕೊಂಡವ್ರೆ, ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಮತ್ತು ರೆಡ್ ಏಂಜಲಿಗೆ ಪ್ಯಾಂಟ್ ಐತೆ. ಆ್ಯಂಡ್ ಇವ್ರ ಪ್ರೊಫೈಲ್ ಕಡೆ ಬಂದರೆ ಲೆವೆಲ್ 70 ಆಗಿದೆ, ಮತ್ತು ಲೈಕ್ಸು 34K ಪ್ಲಸ್ ಆಗಿದೆ. ಆ್ಯಂಡ್ ಇವ್ರ ಫೇವ್ರೇಟ್ ಗನ್ನು M10 ಅಂತೇಳಿ 10 slot M10 ಸ್ಕಿನ್ ಇಟ್ಬಿಟ್ಟವ್ರೆ. ಮತ್ತು ಇವ್ರಿಗೆ ಇಲ್ಲಂತೂ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇಂಟರ್ನ್ಯಾಷನಲ್ ಲೆವೆಲ್ಗೆ ರಿಪ್ರೆಸೆಂಟ್ ಮಾಡ್ತಾವ್ರೆ NG ಸ್ಪೋರ್ಟ್ಸ್ ಅವರು.